ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ನದ ವಿಡಿಯೋ ಸೊ ಪ್ರತಿ ವರ್ಷದ ಥರ ಈ ವರ್ಷನೂ ಸಹ ಅದೇ ಕೇಸ್ ಆಗಿದೆ ಅಫ್ಕೋರ್ಸ್ ಹದಿನಾಲ್ಕರಿಂದ ಹದಿನಾರು ಸಾವಿರ ಜನ ಆದರಗಳಿಗೆ ನಿಮಗೆ ರ್ಯಾಂಕ್ ಅನ್ನು ಕೊಟ್ಟಿರೋದಿಲ್ಲ ಆಯಿತಾ ಸೊ ಏನಕ್ಕೆ ರ್ಯಾಂಕ್ ಅನ್ನು ಕೊಟ್ಟಿರೋದಿಲ್ಲ ಅಂತಂದರೆ ನೀವು ಕೆಲವೊಂದಷ್ಟು ಮಿಸ್ಟೇಕ್ಸ್ ಅನ್ನು ಮಾಡಿರ್ತೀರಾ ಅಥವಾ ಕೆಲವೊಂದಷ್ಟು ತಪ್ಪಾಗಿರುತ್ತೆ ನಿಮ್ಮಿಂದನೇ ನಿಮ್ಗೆ ಗೊತ್ತಿಲ್ಲದೇ ಆಯಿತಾ ಸೊ ಆ ಒಂದು ರೀಸನ್ಗಳಿಂದ ನಿಮಗೆ ರ್ಯಾಂಕ್ ಅನ್ನತಕ್ಕಂಥದ್ದು ಬಂದಿರೋದಿಲ್ಲ ಸೊ ಏನೇನು ಫ್ಯಾಕ್ಟರ್ಗಳು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೋಡಿ ನಿಮಗೆ ಇನ್ಸ್ಟಂಟಾಗಿ ಅಪ್ಡೇಟ್ ಅಪ್ಡೇಟ್ಗಳು ಕೊಡಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲೇ ಕೊಡ್ತಕ್ಕಂಥದ್ದು ಸೊ ನೀವೇನಾದ್ರೂ ಇನ್ನೂ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಬೋದಾಗಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ನಾನು ಯೂಶ್ವಲಿ ಜಾಸ್ತಿ ಆಕ್ಟಿವ್ ಆಗಿರ್ತಕ್ಕಂಥದ್ದು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ಸ್ ಗಳಿಗೆ ಮಾತ್ರ ಆಯ್ತಾ ನಾನು ಎಂತ ವೀಡಿಯೋ ಮಾಡಬೇಕು ಅಂತಂದ್ರೆ ಅದನ್ನ ಇಲ್ಲೇ ಒಂದು ಅಪ್ಡೇಟ್ ಮಾಡ್ತಕ್ಕಂಥದ್ದು ನಾನು ಏನಕ್ಕೆ ಅಂತಂದ್ರೆ ನನ್ನ ವೀಡಿಯೋಗಳಲ್ಲಿ ಬ್ಯಾಕ್ ಸ್ವಲ್ಪ ಮ್ಯೂಸಿಕ್ ಇರುತ್ತೆ ನನಗೆ ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನನಗೆ ಕಾಪ್ರೇಟ್ ಕ್ಲೇಮ್ ಆಗುತ್ತೆ ಆಯಿತಾ ಆ ಒಂದು ರೀಸನ್ನೇ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಮೆಜಾರಿಟಿ ವೀಡಿಯೋಗಳನ್ನ ಸೊ ಅಂದರೆ ಅಪ್ಡೇಟ್ಸ್ಗಳನ್ನು ಸೊ ಯಾರೂ ಫಾಲೋ ಮಾಡಿಲ್ಲ ಫಾಲೋ ಮಾಡೋದಾಗಿರುತ್ತೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಈಗ ಸದ್ಯಕ್ಕೆ ಈ ಒಂದು ವೀಡಿಯೋ ಸಂಬಂಧಪಟ್ಟಾಗಿ ಮಾತಾಡಿದ್ರೆ ನೋಡಿ ರೀಸನ್ಸ್ಗಳು ತುಂಬ ಇದ್ದಾವೆ ಇದರಲ್ಲಿ ನಿಮ್ದಾವುದು ರೀಸನ್ ಅಂತ ನೀವು ರೆಕ್ಟಿಫೈ ಮಾಡಿಕೊಂಡು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಕೆ ರಿವೋಟ್ ಬ್ಯಾಕ್ ಆಗಬೇಕಾಗಿರುತ್ತೆ ಆಯಿತಾ ಸೊ ಫಸ್ಟ್ ರೀಸನ್ ಇಸ್ ನೀವೇನೂ ಸಿ ಬಿ ಎಸ್ ಸಿ ಅಥವಾ ಐ ಸಿ ಸಿ ಸ್ಟೂಡೆಂಟ್ ಆಗಿದರೆ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಸ್ಟೂಡೆಂಟ್ ಆಗಿದರೆ ನಿಮ್ಮ ಮಾರ್ಕ್ಸನ್ನು ಕೆ ಎ ಪೋರ್ಟಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಆಯಿತಾ ಸೊ ಆ ಮಾರ್ಕ್ಸನ್ನು ನೀವು ಎಂಟರ್ ಮಾಡಿರಲಿಲ್ಲ ಅಂತಂದರೆ ನಿಮಗೆ ಕೆ ಸಿ ಟಿ ರ್ಯಾಕ್ ಅನ್ನು ತೆಗೆದೋದು ಕೊಟ್ಟಿರೋದಿಲ್ಲ ದಟ್ ಇಸ್ ದ ಮೇನ್ ರೀಸನ್ ಮೆಜಾರಿಟಿ ಸ್ಟೂಡೆಂಟ್ಸ್ಗಳು ರೀಸನ್ ಆಗಿರುತ್ತೆ ಆ್ಯಂಡ್ ಸೆಕೆಂಡ್ಲಿ ನೀವೇನಾದರೂ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆದಿದ್ದು ಫೇಲ್ ಆಗಿಬಿಟ್ಟಿದ್ರೆ ಆಯಿತಾ ಫೇಲ್ ಆಗಿಬಿಟ್ಟಿದ್ರೆ ನಿಮಗೆ ರಿಸಲ್ಟ್ಸ್ ಅನ್ನೋದು ಬಂದಿರೋದಿಲ್ಲ ಆಯಿತಾ ಪಿ ಸಿ ಎಂ ಪಿ ಸಿ ವೇಟಲ್ಲಿ ಫೇಲ್ ಆಗಿದ್ದರೆ ನೀವು ನಿಮಗೆ ರಿಸಲ್ಟ್ಸ್ ಅನ್ನೋದು ಬಂದಿರೋದಿಲ್ಲ ಆಯಿತಾ ಆ್ಯಂಡ್ ಇನ್ನೊಂದೇನಪ್ಪ ಇಂಪಾರ್ಟೆಂಟು ನೀವೇನ ಎಕ್ಸಾಮ್ ಬರಬೇಕಾದ್ರೆ ಒ ಎಮ್ ಆರ್ ಶೀಟಲ್ಲಿ ಒ ಎಮ್ ಆರ್ ಶೀಟಲ್ಲಿ ನಿಮ್ಮ ವರ್ಜನ್ ಕೋಡನ್ನು ರಾಂಗ್ ಎಂಟರ್ ಮಾಡಿದರೆ ನಿಮಗೆ ರಿಸಲ್ಟ್ಸ್ ಬಂದಿರೋದಿಲ್ಲ ಆಯಿತಾ ಇದು ತುಂಬ ಅಡ್ರೆಸಬಲ್ ಇದಾಗಿರುತ್ತೆ ಆ್ಯಂಡ್ ಅವರು ಚೆಕ್ ಮಾಡ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತಾರೆ ಅವರೇ ಅಪ್ಡೇಟ್ ಮಾಡ್ತಾರೆ ಈ ಒಂದು ವಿಚಾರದ ಬಗ್ಗೆ ನಿಮಗೆ ನಿಮ್ಗೆ ಐಡಿಯಾ ಇದ್ದರೆ ಇವಾಗ ನೀವೇ ತಪ್ಪು ಮಾಡಿದ್ರೆ ಗೊತ್ತಾಗಿದ್ರೆ ಸೊ ನೀವು ಕೆ ಎ ಆಫೀಸ್ಗೆ ವಿಸಿಟ್ ಮಾಡಬೇಕಾಗಿರುತ್ತೆ ಸೊ ನೀವು ಅವರ ಹತ್ರ ಸಜೆಷನ್ನ ತೊಗೊಳ್ಬೇಕಾಗಿರತ್ತೆ ಈಗ ಸದ್ಯಕ್ಕೆ ನಿಮ್ಗೇನೂ ಗೊತ್ತಿರೋದಿಲ್ಲ ಅಲ್ವಾ ಸೊ ನೀವು ಯಾವ ಮಿಸ್ಟೇಕ್ಸ್ ಮಾಡಿದ್ರಿಂದ ರೆಕ್ಟಿಫೈ ಮಾಡ್ಕೊಳ್ಳಿ ಈ ಎಷ್ಟರಲ್ಲಿ ಆಯಿತಾ ಇದಾದ ಮೇಲೆ ನೀವೇನಾದರೂ ರಿವ್ಯಾಲ್ಯೂಯೇಷನ್ಗೆ ಏನಾದರೂ ಎಂಟ್ರ್ ಅಪ್ಲೈ ಮಾಡಿದರೆ ಆ ರಿವ್ಯಾಲ್ಯೂಷನ್ ಮಾರ್ಕ್ಸ್ ಏನಾದರೂ ಅಲ್ಲಿ ಅಪ್ಡೇಟ್ ಆಗಿರಲಿಲ್ಲ ಅಂತಂದ್ರೂ ಸಹ ನಿಮಗೆ ಕೆ ಸಿ ಟಿ ರ್ಯಾಂಕ್ ಅನ್ನೋದು ಬಂದಿರೋದಿಲ್ಲ ಆಯಿತಾ ಸೊ ಇಷ್ಟು ಫ್ಯಾಕ್ಟರ್ಗಳಿಂದ ನಿಮಗೆ ಬೇಸಿಕ್ಲಿ ಕೆ ಸಿ ಟಿ ರ್ಯಾಂಕ್ ಅಂತಕ್ಕಂಥದ್ದು ಬಂದಿರೋದಿಲ್ಲ ಸೊ ಇದಲ್ದೇ ಮೆಜಾರಿಟಿ ಫ್ಯಾಕ್ಟರ್ಗಳು ಇದಾಗಿರ್ತವೆ ಇದಲ್ದೇ ನನ್ನ ಪ್ರಕಾರ ಬೇರೆ ಯಾವುದೇ ಚಾನ್ಸಸ್ ಆಗಿರೋದು ಚಾನ್ಸ್ ಇಲ್ಲ ಆಯಿತಾ ಸೊ ಮ್ಯಾಕ್ಸಿಮ್ ಇದೇ ಇರುತ್ತೆ ಇಲ್ಲ ವರ್ಷನ್ ಕೋಡ್ ಚೇಂಜ್ ಮಾಡಿರ್ತಾರೆ ಇಲ್ಲಾಂದರೆ ನಿಮ್ಮ ಮಾರ್ಕ್ಸ್ ಸೆಂಟರ್ ಆಗಿರೋದಿಲ್ಲ ಇಲ್ಲ ಫೇಲ್ ಆಗಿರ್ತಾರೆ ಇಲ್ಲ ರಿವನ್ ಅಪ್ಲೈ ಮಾಡ್ಬಿಟ್ಟು ಮಾರ್ಕ್ಸ್ ಚೇಂಜ್ ಆಗಿರುತ್ತೆ ನಿಮ್ಮದು ಸೊ ಈ ಸ್ಟುಡ್ಯೂಷನ್ಗಳಿಗೆ ನಿಮಗೆ ಕೆ ಸಿ ಟ್ರ್ಯಾಂಕ್ ಬಂದಿರೋದಿಲ್ಲ ಆ್ಯಂಡ್ ಈ ಒಂದು ವಿಚಾರಕ್ಕೆ ದಯವಿಟ್ಟು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಆಯಿತಾ ಕ್ಯಾಂಡಿಡೇಟ್ ಆಗಲಿ ಪೇರೆಂಟ್ ಆಗಲಿ ನೀವು ಪ್ಯಾನಿಕ್ ಆಗ ಅವಶ್ಯಕತೆ ಇಲ್ಲಕ್ಕೆ ಇಲ್ಲ ನಿಮಗೆ ಸ್ಪಾಟ್ ರ್ಯಾಂಕಿಂಗ್ ಸಿಸ್ಟಮ್ ಕೆ ಎ ಅವರು ಅರೇಂಜ್ ಮಾಡಿ ಬಿಡಿದ್ದಾರೆ ಜಿ ಡಬಲ್ ಫೈವ್ ಅನ್ನೋ ಒಂದು ಇಂಜಿನ್ ಇದೆ ಸೊ ಈ ಇಂಜಿನ್ ಏನು ಮಾಡುತ್ತೆ ಅಂದರೆ ನಿಮಗೆ ಸ್ಮ ನಿಮ್ಮ ಬಂದಿರತಕ್ಕಂಥ ಕೆ ಸಿ ಟಿ ಮಾರ್ಕ್ಸ್ ಮತ್ತು ಪಿ ಯು ಬೋರ್ಡ್ ಮಾರ್ಕ್ಸ್ನ ಎರಡನ್ನೂ ಅವ್ಯಾವ್ಯಾಲೇಟ್ ಮಾಡಿ ಆಗಿ ನಿಮ್ಮ ಒಂದು ರ್ಯಾಂಕ್ ಹೊಡ್ದಾಗುತ್ತೆ ಸೊ ಯಾವುದೊಂದು ಸ್ಲೌಟ್ ಆಗಿ ಇದೆಲ್ಲ ಪ್ರೀ ಪ್ರೋಗ್ರಾಮ್ ಆಗಿದೆ ಆಯಿತಾ ತಲೆ ಕೆಡಿಸ್ಕೊಂಬೇಡಿ ಸೊ ಈಗ ಸದ್ಯಕ್ಕೆ ಈ ಕೆ ಇ ನಿಮಗೆಲ್ಲ ಗೊತ್ತಿಲ್ಲ ಕೆ ಎ ವ್ಯಾಲ್ಯೂಷನ್ ಎಲ್ಲ ಹ್ಯೂಮನ್ಸ್ ಮಾಡೋದಲ್ಲ ಇದೆಲ್ಲ ಮಷಿನ್ ಮಾಡ್ತಕ್ಕಂಥ ನೀವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಮಿಸ್ಟೇಕು ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಸೊ ಮಷಿನ್ ಗೊತ್ತಿದ್ರೆ ನೀವು ಮಿಸ್ಟೇಕ್ಸ್ ಮಾಡಿದ್ದೀರಾ ಅಂತ ಸೊ ಆ ಒಂದು ರೀಸನ್ಗೆ ಹೇಳಿದ ನಾನು ಕೆ ಎ ನೀವು ಎಕ್ಸಾಮ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಏನೇನು ಆಗುತ್ತೆ ಅಂತ ಸೊ ಮಿಸ್ಟೇಕ್ಸ್ ಮಾಡ್ಬಿಟ್ಟಿದ್ದೀರಾ ಎಷ್ಟು ದಿನಗಳ್ ರ್ಯಾಂಕ್ ಬಂದಿಲ್ಲ ವೆಯ್ಟ್ ಮಾಡಿ ಡೆಫಿನೆಟ್ಲಿ ರ್ಯಾಂಕ್ ಬರುತ್ತೆ ಪ್ಯಾನಿಕ್ ಆಗ ಅವಶ್ಯಕತೆ ಎಲ್ಲ ಚಿಲ್ಲಾಗಿ ಆಯಿತಾ ಸೊ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ತಲೆ ಕೆಡ್ಸ್ಕೊಂಬಿಡಿ ರ್ಯಾಂಕ್ ಬಂದೇ ಬರುತ್ತೆ